ಇದು ಕರ್ನಾಟಕ ರಾಜ್ಯದ ಯಳಂದೂರು ತಾಲೂಕಿನ ವೈಕೆ ಮೋಳೆ ಎಂಬ ಗ್ರಾಮ. ಸುಮಾರು 2000 ಜನಸಂಖ್ಯೆ ಇರುವ ಈ ಊರಿನಲ್ಲಿ ಕೃಷಿ ಮತ್ತು ಕೂಲಿಯೇ ಮೂಲ ಜೀವನಾಧಾರ. ಕೃಷಿಗೆ ಮಳೆಯನ್ನೇ ನಂಬಿಕೊಂಡ ಬದುಕು ಇವರದು. ಸಮಯಕ್ಕೆ ಸರಿಯಾಗಿ ಬಾರದ ಮಳೆ ಇವರ ಬದುಕನ್ನು ಏರುಪೇರು ಮಾಡುತ್ತಿತ್ತು. ದೊಡ್ಡಮ್ಮ ತಾಯಿ ಈ ಊರಿನ ಅಧಿದೇವತೆ. ಆದರೆ ದೇವಿಯ ಕೃಪೆ ಇವರ ಬಡತನವನ್ನು ತಗ್ಗಿಸಿರಲಿಲ್ಲ. ಆದರೆ 6 ಹಿಂದೆ ಈ ಹಳ್ಳಿಯ ಮಹಿಳೆಯರ ಬದುಕಿಗೆ ವರವಾಗಿ ಬಂದ ಸ್ವಸಹಾಯ ಸಂಘದ ಕಲ್ಪನೆ ಸಾಕಾರಗೊಂಡು ಇಂದು ಇವರ ಬದುಕಿನ ದಿಕ್ಕನ್ನೇ ಬದಲಿಸಿದೆ. ಇದರ ಪರಿಣಾಮವನ್ನು ಇವರ ಮಾತುಗಳಲ್ಲೇ ಕೇಳಿ. ಇವಾಗ ನಂಗೆ ಯಾರ್ದು ಇದು ಬೇಡ, ನಂಗೆ ಇವಾಗ ಸಹಾಯ ಯಾರ್ದು ಬೇಡ. ದೇವ್ರ ದಯಿಂದ ನಮ್ಗೆ, ಆ ಸಂಘದಿಂದ ನಮ್ಗೆ ಸಹಾಯ, ದೇವ್ರೇ ಗಾಡ್ಗೆ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನನಗೆ ಸ್ವಂತ ಬಂತ 10,000 ಜನ ಇದ್ರು, ನನಗೆ ಯಾರು ಹೆಲ್ಪ್ ಮಾಡಿಲ್ಲ ಸರ್. ನಿಮಗೆ ಸಂಘದಿಂದ ನಾನು ಮುಂದೆ ಮದ್ದಿದ್ದೀನಿ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ. ನಮ್ಗೆ ಅವಾಗ ಸಂಘ ಕಟ್ಟಬೇಕು ಅಂತ, ಒಂದು ಉಳಿತಾಯ ಮಾಡಬೇಕು ಅಂತ ಅನ್ನೋ ಮುಂದಾಲೋಚನೆ ನಮ್ಗೆ ಇರಲಿಲ್ಲ. ಇವಾಗ ನಾವು ಸಂಘ ಕಟ್ಟಿದ ಮೇಲೆ ವಾರಕ್ಕೆ 20 ರೂಪಾಯಿನಾದ್ರೂ 25 ರೂಪಾಯಿನಾದ್ರೂ ಉಳಿಸೋರು ಉಳಿಸಿ ಕಟ್ಟಿ ಮಾಡ್ತಿದ್ದೀವಿ. ಮಾಡಿ ಏನ್ ಮಾಡ್ತೀವಿ ಅಂದ್ರೆ, ನಮ್ ಕಷ್ಟ ನಮ್ ನಿಷ್ಠೂರ ಏನಾದ್ರೂ ಒಂದು ಅವಶ್ಯಕತೆ ಬಿದ್ದಿನ್ಗೆ ನಮ್ದು ಅಂತ ದುಡ್ಡು ಇರುತ್ತೆ ಅಲ್ಲಿ. 20 ರೂಪಾಯಿ ಉಳಿತಾಯ ಮಾಡ್ತೀವಿ ಸರ್. ಅದರಲ್ಲಿ 4,545 ರೂಪಾಯಿ ಉಳಿತಾಯ ಮಾಡಿದ್ದೀವಿ ಸರ್. 140,000 ರೂಪಾಯಿ ತಗೊಂಡಿದ್ವಿ ಸರ್. ಅದರಲ್ಲಿ ನಾನು 5,000 ರೂಪಾಯಿಗೆ ಬಟ್ಟೆ ವ್ಯಾಪಾರಕ್ಕೆ, ಸೀರೆ ಸೇಲ್ಸ್ ಮಾಡಲಿಕ್ಕೆ ವ್ಯಾಪಾರಕ್ಕೆ ಹಾಕೊಂಡೆ. ಇನ್ನು 5,000 ರೂಪಾಯಿಗೆ ಒಂದು ಹಸು ತಗೊಂಡಿದ್ದೀನಿ. ಸ್ವಸಹಾಯ ಸಂಘ ಎಂದರೇನು? ಸುಮಾರು 15-20 ಜನ ಸಮಾನ ಮನಸ್ಕರು ಕೂಡಿಕೊಂಡು ತಮ್ಮ ಹಾಗೂ ಗ್ರಾಮದ ಅಭಿವೃದ್ಧಿಗೆ ಅನುಕೂಲವಾಗುವ ರೀತಿಯಲ್ಲಿ ತಮ್ಮದೇ ಆದ ನೀತಿ ನಿಯಮಗಳೊಂದಿಗೆ ರೂಪಿಸಿಕೊಳ್ಳುವ ಸದಭಿರುಚಿಯ ತಂಡವೇ ಸ್ವಸಹಾಯ ಸಂಘ. ಲಭ್ಯ ಸಂಪನ್ಮೂಲಗಳು ಮತ್ತು ಸ್ವಂತ ಬಂಡವಾಳವನ್ನು ರೂಢಿಸಿಕೊಂಡು ತಮ್ಮ ಹಾಗೂ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ಬೇಕಾದಂತಹ ಗುರಿ ಮತ್ತು ಉದ್ದೇಶಗಳನ್ನು ಈ ಸ್ವಸಹಾಯ ಸಂಘಗಳು ಹೊಂದಿರುತ್ತವೆ. ಸ್ವಸಹಾಯ ಸಂಘದ ಮುಖ್ಯ ಉದ್ದೇಶವೇ ಹಣಕಾಸು ವ್ಯವಹಾರದಲ್ಲಿ ಸ್ವಾವಲಂಬನೆ. ಅಂದರೆ ನಮ್ಮ ಕಷ್ಟಕ್ಕೆ, ಸಮಸ್ಯೆಗೆ ಸಕಾಲದಲ್ಲಿ ಹಣಕಾಸು ನೆರವು ಪಡೆದುಕೊಳ್ಳುವುದು. ಹೀಗೆ ಸ್ವಾವಲಂಬಿಗಳಾಗಿ ಬದುಕುತ್ತಿರುವ ಮಹಿಳೆಯರ ಯಶಸ್ಸಿನ ಕತೆ ಹೀಗಿದೆ. ಈಕೆಯ ಹೆಸರು ಮಹದೇವಮ್ಮ. ವಿಧವೆ, 3 ಮಕ್ಕಳು. ಸಂಘಕ್ಕೆ ಸೇರುವ ಮುಂಚೆ ಕೂಲಿ ನಾಲಿ ಮಾಡಿಕೊಂಡು ಬದುಕು ನಡೆಸಿದ್ದ ಈಕೆ ಸಂಘದಿಂದ ಸಾಲ ಪಡೆದು ಒಂದು ಚಿಲ್ಲರೆ ಅಂಗಡಿ ಹಾಕಿದಳು. ಅಂಗಡಿ ನಮ್ಗ ಸ್ವಂತ ಉಪಯೋಗ ಆಗ್ಬೇಕು, ಏನಾದ್ರು ಒಂದ್ ಕೂತ್ಕೊಂಡ್ ಮಾಡ್ಬೇಕು ಸಮಸ್ಯೆ. 14 ಜನ. ಮೇನ್ 10,000 ಕೊಟ್ಟಿದ್ರು ಒಂದು ಫಸ್ಟ್ ಆಗ. ಎಷ್ಟು ವ್ಯಾಪಾರ ಮಾಡ್ತೀರಿ? 200-300 ರೂಪಾಯಿ. ಅದ್ರಲ್ಲಿ ಎಷ್ಟು ಲಾಭ ನಿಮ್ಗೆ ಸಿಗ್ತದೆ? ಉಳಿತಾಯ ಆಗ್ತದೆ. ಸಾಲ ಕೊಟ್ಬಿಡ್ತೀನಿ ಒಂದ್ ಸ್ವಲ್ಪ. ಕೊಡ್ತೀವಿ ಒಂದ್ ಸ್ವಲ್ಪ ಈಸ್ಕತ್ತಾರ, ಒಂದ್ ಸ್ವಲ್ಪ ತಕ್ಕತ್ತಾರ, ಒಂದ್ ಸ್ವಲ್ಪ ಒಯ್ತಾರ. ಸಾಲ ಕೊಟ್ಟು ಬರ್ಕೊಳ್ತೀರಾ? ಬರ್ಕೊಳ್ಳಲ್ಲ ನೀ ಬಾಯಿ ಲೆಕ್ಕದಲ್ಲಿ ಹೇಳ್ಕೊಂಡು ಬಾಯಿ ಲೆಕ್ಕದಲ್ಲಿ ಈಸ್ಕತ್ತೀವಿ. ನಮ್ಗ ಓದಕ್ ಬರಲ್ಲ ನೀ. ಓದು ಬರಹ ಕಲಿತಿಲ್ಲ, ಆದರೆ ತನ್ನ ಸಾಲದ ವ್ಯವಹಾರವನ್ನು ನೆನಪಿಟ್ಟುಕೊಳ್ಳುತ್ತೇನೆ ಎನ್ನುವ ಈಕೆ ಸಂಘಕ್ಕೆ ಸೇರಿದ ಮೇಲೆ ಸಹಿ ಮಾಡುವುದನ್ನು ಕಲಿತಿರುವುದೇ ಹೆಗ್ಗಳಿಕೆ. ಚಿಲ್ಲರೆ ಅಂಗಡಿಯ ದುಡಿಮೆಯಿಂದ ಹಣ ಸಂಪಾದಿಸಿ ಒಬ್ಬಳು ಮಗಳ ಮದುವೆ ಮಾಡಿದ್ದಾಳೆ, ಇನ್ನೊಬ್ಬ ಮಗಳನ್ನು ಹೈಸ್ಕೂಲ್ ಓದಿಸುತ್ತಿದ್ದಾಳೆ. ಮುಂದೆಯೂ ಸಂಘದಿಂದ ಸಾಲ ಪಡೆದು ಹೈನುಗಾರಿಕೆಗೆ ತೊಡಗಿಸಬೇಕು ಎಂದು ನಿರ್ಧರಿಸಿದ್ದಾಳೆ. ಈಕೆ ದೊಡ್ಡ ತಾಯಮ್ಮ. ಇದ್ದ 20 ಕುಂಟೆ ಜಮೀನಿನಲ್ಲಿ ಹೊಟ್ಟೆ ತುಂಬುತ್ತಿರಲಿಲ್ಲ. ಗಂಡ ಗೋಪಾಲ್ ಶೆಟ್ಟಿ ಕೂಲಿ ಮಾಡುತ್ತಿದ್ದರು. ಆಗಾಗ ಬಂದೊದಗುತ್ತಿದ್ದ ಸಾಂಸಾರಿಕ ತೊಂದರೆಗಳಿಗೆ ಲೇವಾದೇವಿಯವರ ಬಳಿ ತಿಂಗಳಿಗೆ 10% ಬಡ್ಡಿಗೆ ಹಣ ತರುತ್ತಿದ್ದರು. ದುಡಿದ ಹಣವೆಲ್ಲ ಬಡ್ಡಿಗೆ ಹೋಗುತ್ತಿತ್ತು. ದೊಡ್ಡ ತಾಯಮ್ಮ ಸ್ವಸಹಾಯ ಸಂಘದ ಸದಸ್ಯೆಯಾದ ನಂತರ ಸಂಘದಿಂದ 2% ಬಡ್ಡಿಗೆ 10,000 ಸಾಲ ಪಡೆದು ಗಂಡನಿಗೆ ಎತ್ತಿನ ಗಾಡಿ ಕೊಡಿಸಿದಳು.
ಗಾಡಿಯನ್ನು ಬಾಡಿಗೆಗೆ ಹೊಡೆಯತೊಡಗಿದ ಗೋಪಾಲಶೆಟ್ಟಿಯ ಆದಾಯ ಹೆಚ್ಚಿತು. ಈ ಗಾಡಿ ಹೆಂಗ್ ತಗೊಂಡ್ರಿ, ಯಾವಾಗ ತಗೊಂಡ್ರಿ? ತಗೊಂಡಿದ್ದೆ ನಾನು ಒಂದು ತಿಂಗಳ ವರ್ಷ ಆಯ್ತು. ವರ್ಷ ಆಯ್ತು. ಎಷ್ಟು ಕೊಟ್ಟು ತಗೊಂಡ್ರಿ? 15,000. 15,000. ಎಷ್ಟು ಸಾಲ ಎಲ್ಲಿ ತಗೊಂಡ್ರಿ, ಯಾರು ತಗೊಂಡ್ರು, ನೀವೇ ತಗೊಂಡ್ರ ಅಥವಾ? ಅದೇ ಈಗ ನಿಮ್ಮ ಹೆಂಗಸರು ಸಂಘಕ್ಕೆ ಸೇರಿದಾರಂತಲ್ಲ, ಅವರು ನಿಮಗೆ ದುಡ್ಡು ತಗೊಟ್ರ? ಎಷ್ಟು ತಗೊಟ್ರು? 10,000. 10,000. ಕೆಲವೇ ತಿಂಗಳುಗಳಲ್ಲಿ ಸಾಲ ತೀರಿತು. ಮನೆಯಲ್ಲಿ ಸಂತಸ ತುಂಬಿತು. ಈಗ ಮತ್ತೊಮ್ಮೆ ಸಂಘದಿಂದ ಸಾಲ ಪಡೆದು ಜಮೀನೊಂದನ್ನು ಭೋಗ್ಯಕ್ಕೆ ಹಾಕಿಕೊಳ್ಳುವ ಯೋಚನೆಯಲ್ಲಿ ಈ ದಂಪತಿಗಳಿದ್ದಾರೆ. ಸಣ್ಣಮ್ಮ ಮತ್ತು ಚಿಕ್ಕಣ್ಣ ಇದೇ ಊರಿನವರು. ಸ್ವಸಹಾಯ ಸಂಘದ ಫಲಾನುಭವಿಗಳಲ್ಲಿ ಇವರೂ ಒಬ್ಬರು. ಸಂಘದ ಸಾಲ ಪಡೆದು 15,000 ಹಸು ಕೊಂಡರು. ದಿನಕ್ಕೆ 14 ಲೀಟರ್ ಹಾಲು ಕರೆಯತೊಡಗಿದರು. ಹಾಲನ್ನು ಮಾರಿ ಕೇವಲ 10 ತಿಂಗಳಲ್ಲಿ ಸಾಲ ತೀರಿಸಿದರು. ಈಗ ಹಸು ಕರು ಇವರ ಸ್ವಂತ ಸೊತ್ತು. ಸಂಘಕ್ಕೆ ನಾವು ಕೃತಜ್ಞರು ಎನ್ನುತ್ತಾರೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎಂಬ ಗಾದೆಯಂತೆ ಸುಶೀಲಮ್ಮ ಸ್ವಸಹಾಯ ಸಂಘದ ನೆರವಿನಿಂದ 3 ಬಾರಿ ಸಾಲ ಪಡೆದಿದ್ದಾರೆ. ಒಮ್ಮೆ ಧೂಳು ಮನೆಯನ್ನು ಕೆಡವಿ ಹೊಸ ಮನೆ ಕಟ್ಟಲು, ಇನ್ನೊಮ್ಮೆ ಮಗಳು ಸಾಕಮ್ಮನ ಮದುವೆ ಮಾಡಲು, ಮಗದೊಮ್ಮೆ ಎಮ್ಮೆ ಕೊಳ್ಳಲು. ಗಂಡ ಅನಾರೋಗ್ಯ ಪೀಡಿತ. ತಾಯಿ ಮಗಳ ಛಲ ಅವರ ಬದುಕನ್ನು ಹಸನು ಮಾಡಿದೆ. ಅಪ್ಪನ ಇನ್ನೊಂದು ಸರಿ ಇನ್ನೊಂದು 10,000 ತಗೊಂಡು ನಮ್ಮ ಅಪ್ಪನ ಕಾಯಿಲೆ ಬಂದ್ಬಿಡ್ತು. ಆಗ ನಮ್ಮ ಅಪ್ಪನ ಕಾಯಿಲೆ ಹೋಯ್ತು. ಅದನ್ನೇ ತಗೊಂಡ್ ಮಾಡಿದ್ವಿ. 7 ಸರಿ 4 ಸಲ ತಗೊಂಡಿದ್ವಿ ನಮ್ಮ ಸಂಘದಲ್ಲಿ. ಆಗ ನಮ್ಗೆ ಯಾರನ್ನಾರು ಕೇಳ್ಬೇಕಾಗಿದ್ರೆ ಕೊಡ್ತೀರ ನಮ್ಗೆ ಸರ್ನ ಅಲ್ಲಿ ನಮ್ಮ ಹಾಕಿದಾಗ ಹೋಗಿ ನಮ್ ತಕ್ಕಂದ್ರಿ ನಮ್ಮ ಅಪ್ಪನ ಕಾಯಿಲೆ ಎಸಿ ಮಾಡ್ಕೊಂಡು ಆಗ ನಮ್ಮ ಮನೆ ಕಟ್ಕೊಂಡು ಇನ್ನೊಂದ್ಸರಿ ತಕೊಂಡಾಗ ಅಮ್ಮ ತಕೊಂಡು. ಸಾಕಮ್ಮ ಮುಂದುವರಿಕೆ ಶಿಕ್ಷಣದಲ್ಲಿ ಓದು ಬರಹವನ್ನೂ ಕಲಿತು ಸಂಘದ ಲೆಕ್ಕಪತ್ರ ನೋಡಿಕೊಳ್ಳುವಷ್ಟು ಸಮರ್ಥಳಾಗಿದ್ದಾಳೆ. ವಿನಾಯಕ ಸ್ವಸಹಾಯ ಸಂಘ ಈ ಮಹಿಳೆಯರ ಬದುಕನ್ನು ಕಟ್ಟಿ ನಿಲ್ಲಿಸಿದ್ದಷ್ಟೇ ಅಲ್ಲ, ಕೆಲವೊಮ್ಮೆ ಪ್ರಾಣವನ್ನೂ ಉಳಿಸಿತು. ಬ್ರೈನ್ ಟ್ಯೂಮರ್ ಕಾಯಿಲೆ ಅಶ್ವಿನಿಯ ಜೀವಕ್ಕೆ ಆಪತ್ತು ತಂದಿತ್ತು. ನನಗೆ ಹುಷಾರಿರಲಿಲ್ಲ, ಬ್ರೈನ್ ಟ್ಯೂಮರ್ ಕಾಯಿಲೆ ಬಂದಿತ್ತು. ನನಗೆ ಮೈಸೂರಲ್ಲಿ BM ಹಾಸ್ಪಿಟಲ್ ಆಪರೇಷನ್ ಮಾಡಿದ್ರು. ಆವಾಗ ನನಗೆ ಸುಮಾರು 3 ತಿಂಗಳ ತನಕ ರೇಡಿಯೇಷನ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋ ತನಕ ಸುಮಾರು 3 ತಿಂಗಳ ತನಕ ನಾನು ಅಲ್ಲೇ ಇದ್ದೆ, ಮೈಸೂರಲ್ಲಿ ನಮ್ಮ ಭಾವನ ಮನೆಯಲ್ಲಿ ಅಲ್ಲೇ ಇದ್ದೆ. ಸಂಘ ಇದ್ದಿದ್ದಕ್ಕೆ ನನಗೆ ಟ್ಯಾಬ್ಲೆಟ್ ತಗೊಳಕ್ಕೆ ನನಗೆ ಕೊಟ್ಟರು. ಆ ಟೆಮೋಸೋಮಲ್ ಟ್ಯಾಬ್ಲೆಟ್ಗೆ ಒಂದು ಟ್ಯಾಬ್ಲೆಟ್ಗೆ 5,000 ರೂಪಾಯಿ ಒಂದು ಟ್ಯಾಬ್ಲೆಟ್ಗೆ. ಆವಾಗ ನನಗೆ ಆ ಟ್ಯಾಬ್ಲೆಟ್ ಬೇಕು ಅಂತಂದಾಗ ನನಗೆ ಅವ್ರು ತಗೊಟ್ಟಿದ್ರು. ಆವಾಗ ಬರೋ ತನಕ ನಮ್ಮ ಸಂಘದಲ್ಲಿ ಅಷ್ಟನ್ನು ಬಿಟ್ಟು ನನಗೆ ಯಾವುದೇ ರೀತಿ ಬಡ್ಡಿನೂ ಸಹ ಹಾಕಲಿಲ್ಲ, ನೀವು ಬರ್ನಿಲ್ಲ ಅಂತಲೂ ಏನು ಅಂದರೆ ನನಗೆ ಮುಂದಕ್ಕೆ ಏನಂದ್ರು ಅಂದರೆ ನಿಮ್ಮಲ್ಲಿ ಎಷ್ಟೆಷ್ಟು ಆಗುತ್ತೆ ಅಷ್ಟಷ್ಟನ್ನ ನೀವು ಕಟ್ಟಿ ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಶಾಲೆಗೆ ಹೋಗುತ್ತಿದ್ದ ಜ್ಯೋತಿ ಇದ್ದಕ್ಕಿದ್ದಂತೆ ರಕ್ತವನ್ನೇ ಕಾರತೊಡಗಿದಳು. ಕಾಯಿಲೆ ಅಂತಂದ್ರ ಸ್ವಲ್ಪ ವಾಂತಿ, ಬಸ್ ದೂರ ಹೋದ್ರೆ ಆಯ್ತಿರ್ಲಿಲ್ಲ, ನಮ್ಗೆ ಸುಮ್ಮನೆ ಇದೆ ಏನಾದ್ದು ಅಂತ ಅಂದ್ಬಿಟ್ಟು ನಮ್ಗೆ ಸುಮ್ಮನೆ ಆತ ಇದ್ ನಾವು ಕರ್ನಾಟಕದಲ್ಲಿ ಅಲ್ಲೆಲ್ಲ ತೋರಿಸ್ತಾರೋ ಬೆಂಗಳೂರು ತಕೊಳಗಿ, ಬೆಂಗಳೂರು ತಕೊಳಗಿ ಅಂತ ಹೇಳಿದ್ರು. ಮೈಸೂರು ತಕೊಳಗಿ ಎದುರು ಅಂತಪ್ಪ ದುಡ್ಡಿಲ್ಲ ಸರ್ ನಮ್ಗೆ ಬಡವ್ರು ನಾವು ಏನೇನು ತಗೊಳೋ. ಆಗ ನಾವು ನೋಡಿ ನೋಡಿ ಸಾಕಾಯ್ತು. ಆಗ ಸಂಘದವ್ರನ್ನ ಹೋಗಿ ಕೇಳಿದ್ವು, ಈಗ ಆಗದ ನಮ್ಮ ಮಗುಗ ನಿಮ್ಗೆ ಪಟ್ರ ಬದುಕಿನಿ ಇಲ್ಲ ಅಂದ್ರೆ ನಮ್ಮ ಮಗುನೇ ಸುತ್ತಾಯ್ತ ಅಂತ. ಆಗ ಇವರು 10,000 ರೂಪಾಯಿ ಕೊಟ್ರು ಸರ್. ನಾಗಮ್ಮನ ಗಂಡ ಕೂಲಿಗೆ ಹೋದವನು ಅಪಘಾತಕ್ಕೆ ಸಿಕ್ಕಿ ಬಿದ್ದ. ಆಮೇಲೆ ಯಾರ ತುಂಬಾ ಏಟ್ ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಏಟ್. ನಮ್ ಕಡೆ ಹೋಗಿ ತಕೋಬೋದು. ನಮ್ಗೆ ಯಾವ ಹಾಸ್ಪಿಟಲ್
ಇದಾಗ್ಬಿಟ್ಟದ ಕಿಡ್ನಿಗೆ ಏಟ್ ಆಗ್ಬಿಟ್ಟದ ಅಂತಂದ್ರು ಅದು ಇನ್ನೊಂದ್ ಸ್ವಲ್ಪ ಇದಾಗ್ಬಿಟ್ರೆ ಕಿಡ್ನಿಗೆ ಏಟ್ ಆಗ್ಬಿಟ್ಟದ. ಆಗ ನಮ್ಗೆ ಎಲ್ಲ ಖರ್ಚು ಸುಮಾರು ಆಯ್ತು ಅನಿ. ಅಷ್ಟು ನಾವು ಸಾಂಗದಲ್ಲಿ ದುಡ್ಡು ತಕೊಂಡಿದ್ ಮೋನಿ, ಈ ಮನ ಯಾವಾರ ಮಾಡ್ಕೊಳ್ಳೋ ಒಂದ್ 1000 ರೂಪಾಯಿ ತಕೊಂಡ್ ಮೋನಿ, 1000 ರೂಪಾಯಿ ಅದಕ್ಕೆ ಆಗೋಯ್ತು ಅನಿ. ಪ್ರಸ್ತುತ ಬಂದೊದಗುತ್ತಿರುವ ಕಾಲಘಟ್ಟದಲ್ಲಿ ಆರ್ಥಿಕ ಸ್ವಾವಲಂಬನೆ ಬಹಳ ಪ್ರಮುಖವಾದುದು. ಅನೇಕ ಸಂಕಷ್ಟಗಳಿಗೆ ಕಾರಣವಾಗುವ ಆರ್ಥಿಕ ದುರ್ಬಲತೆಯಿಂದ ಪಾರಾಗುವುದು ಒಂದು ಸವಾಲಾದರೆ, ಕುಟುಂಬ ಸಮುದಾಯದೊಳಗೆ ಸೃಷ್ಟಿಯಾಗುವ ಇಕ್ಕಟ್ಟಿನಿಂದ ಹೊರಬರುವುದು ಇವತ್ತಿನ ಅನಿವಾರ್ಯ. ಅದರಲ್ಲೂ ಮಹಿಳೆಯ ಬದುಕಿನ ನಿರಾಳಕ್ಕೆ, ಮುಂದಲ ಹೆಜ್ಜೆಗೆ ಆರ್ಥಿಕ ಧೈರ್ಯವೇ ಮುಖ್ಯ ಅಂಶವಾಗುತ್ತದೆ. ಈ ನಿಟ್ಟಿನಲ್ಲಿ ವೈಕೆ ಮೋಳೆಯ ಮಹಿಳೆಯರು ತಮ್ಮ ಆರೋಗ್ಯದ ಜೊತೆಗೆ ಊರಿನ ಆರೋಗ್ಯ ಕಾಪಾಡುವತ್ತ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಹಾಗಾಗಿ ಸಾಮಾಜಿಕ ಅನಿಷ್ಟಗಳಾದ ಕುಡಿತ ಜೂಜುಗಳಿಂದ ಈ ಊರು ಮುಕ್ತವಾಗಿದೆ. ನಮ್ಮೂರಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಒಂದು ನಿಯಮ ಮಾಡಿದಾರ, ಯಾರು ಕುಡಿದ್ಬಿಟ್ಟು ಊರೊಳಗಡೆ ಗಲಾಟೆ ಮಾಡಂಗಿಲ್ಲ. ಗಲಾಟೆ ಮಾಡಿದ್ರೆ 500 ರೂಪಾಯಿ, ಇಬ್ರು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಿರು ಸರ್. ಅವರು ಕೊಟ್ಟಿರೋ 5000 ತಕೊಂಡು ಇದ್ರು, ಆಗ್ಲೂ ಅವರು ಕಲಿತೇ ಇರ್ಲಿಲ್ಲ. ಪುನಃ ಹೋಗಿ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಿರು. ಅವ್ರಿಬ್ರು ಈಗ ಅವ್ರು ಬಿಡ್ತೀವಿ ಅಂದ್ರೆ ಕರ್ಕೊ ಬರಕ್ ಹೋಗಲ್ಲ ಸರ್. ಇಲ್ಲಿ ಯಾರು ಹಂಗ್ ಬಿಡಿಸ್ಕೊಂಡು ಬಂದ್ಬಿಟ್ಟಿದ್ರು, ಬೇಲ್ ಕೊಟ್ಬಿಟ್ಟು ಈಗ ನೋಡಿ, ಒಂದು ಸ್ವಸಹಾಯ ಸಂಘದಲ್ಲಿರೋ ಮಹಿಳೆ, ತಾನು ನಿಜವಾಗ್ಲೂ ಓದೋದಕ್ಕೆ ಕಲಿಯಕ್ಕೆ ಬಂದಂತ ಮಹಿಳೆ, ಇವತ್ತು ಸ್ವಸಹಾಯ ಸಂಘದ ಚಟುವಟಿಕೆಗೆ ಸೇರಾದ ಮೇಲೆ ಸಾಮಾಜಿಕವಾಗಿ ಅನಿಷ್ಟವಾಗಿರ್ತಕ್ಕಂಥ ಕುಡಿತ ಏನಿದೆ, ಆ ಕುಡಿತವನ್ನು ಇವತ್ತು ಒಬ್ಬ ಸ್ವಸಹಾಯ ಸಂಘದ ಮಹಿಳೆ ಕೇವಲ ವಿರೋಧಿಸುವ ಮನೋಭಾವ ಮಾತ್ರ ಬೆಳೆಸ್ಕೊಂಡಿಲ್ಲ, ಬದಲಾಗಿ ತನ್ನ ಕುಟುಂಬದ ತನ್ನ ಗಂಡನ ಆ ಒಂದು ಕುಡಿತವನ್ನು ನಿಲ್ಲಿಸುವ ಬಗ್ಗೆ, ಹೇಗೆ ತನ್ನ ಗಂಡನಿಗೆ ಯಾವ ರೀತಿ ಅದರ ಬಗ್ಗೆ ನಾನು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋದ್ರ ಮಟ್ಟಿಗೆ ಮಹಿಳೆ ಇವತ್ತು ಒಂದು ಸಾಮಾಜಿಕವಾದಂಥ ಆಂದೋಲನವನ್ನು ತನ್ನ ಕುಟುಂಬದಿಂದ ತನ್ನ ಗಂಡನ ಮೂಲಕನೇ ಆರಂಭ ಮಾಡಿದ್ದಾಳೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಈ ಅಭಿಪ್ರಾಯ ಮಹಿಳೆಯರದ್ದಷ್ಟೇ ಅಲ್ಲ, ಇಲ್ಲಿಯ ಯುವಕರದ್ದು ಕೂಡ. ಇಲ್ಲಿ ಜೂತಿಗಟ್ಟೆ ಏನೂ ಇಲ್ಲ ಸರ್. ಆ ಥರ ಆ ಥರ ಮಾಡಿದ್ರು ಕರ್ಕೊಂಬಂದು ಮಾಡ್ತಾರೆ, ಮತ್ತು ಅವರವ್ರ ಜೊತೆಗಾರ ಅವ್ರಿಗೆ ಸಾ ಹೇಳ್ತಾರೆ ಈಗೆಲ್ಲ ಮಾಡಬಾರ್ದು ತಪ್ಪು, ನಾಳೆ ದಿನ ಮುಂದೆ ಬದುಕರು ಬಾಳರು ಅನ್ನೋ ಒಂದು ಅವರವರೇ ತಿಳುವಳಿಕೆ ಕೊಟ್ಕೋತಾರೆ ಸರ್. ಸಾಮರ್ಥ್ಯ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಅಡಕವಾಗಿರುತ್ತದೆ. ಎಷ್ಟೋ ಬಾರಿ ಇದು ಆ ವ್ಯಕ್ತಿಯ ಗಮನಕ್ಕೂ ಬಂದಿರುವುದಿಲ್ಲ. ಎಲ್ಲರಲ್ಲೂ ಒಂದಕ್ಕಿಂತ ಹೆಚ್ಚು ಸಾಮರ್ಥ್ಯಗಳು ಅಡಗಿರುತ್ತವೆ, ಅವುಗಳನ್ನು ಹೊರತೆಗೆಯುವ ಅವಕಾಶ ದೊರಕುವಂತಾಗಬೇಕು. ವೈಕೆ ಮೋಳಿಯ ಯುವಕರು ತಮ್ಮ ಸಾಮರ್ಥ್ಯ ಕಂಡುಕೊಂಡದ್ದು ಸಂಘಟನೆಯಿಂದ. ಒಬ್ಬೊಬ್ಬರೇ ಆಗಿ ನಾವು ಏನು ಕೆಲಸ ಮಾಡೋಕ್ಕೆ ಸಾಧ್ಯವಿಲ್ಲ. ಅದೇ ಒಂದು ಗ್ರೂಪ್ ಸೇರಿ ಏನಾದ್ರು ಮಾಡಿದ ಒಂದು ಇದಾಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಮ್ಮ ಕರ್ನಾಟಕ ಟ್ರಸ್ಟ್ನ ಸಹಯೋಗದಲ್ಲಿ ನಮಗೆ ಸಂಘ ಮಾಡೋದಕ್ಕೆ ಗ್ರೈಂಡ್ಸ್ ಕೊಟ್ಟರು. ನೀವು ಸಂಘ ಮಾಡಿ, ನೀವು ಯಾವುದಕ್ಕೆ ಏನೇನು ಹೋರಾಟ ಮಾಡಬೇಕು ಅದು ಅಧಿಕಾರಿಗಳನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬರೋಂಥ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳಿರ್ತ ಅವರೊಂದು ಮಾತಾಡಿದರು. ಆಗ ನಾವು ಸ್ಟಾರ್ಟಿಂಗ್ ಸಂಘ ಮಾಡಿದಾಗಲೇ ನಮ್ಮ ಶಿಕ್ಷಣಕ್ಕೆ ಒತ್ತು ಕೊಟ್ಟು, ಯಾಕಂದರೆ ನಾವು ನಮ್ಮ ತಂದೆಯವರಂತೂ ವಿದ್ಯಾವಂತರು ಆಗಿಲ್ಲ, ಇದಾಗ್ಬಿಟ್ಟಿದ್ದಾರೆ, ನಾವು ಆಡ್ದಂಥದ್ದು ನಿಂತೋಗಿವೆ. ಇನ್ನು ಮುಂದೆ ಇರೋ ನಮಗೆ ಎಲ್ಲ ಒಂದು ವಿದ್ಯಾವಂತರಾಗಿ ನಾವು ಕೂಲಿನೇ ಮಾಡಲಿ, ವಿದ್ಯೆ ಅಂತ ಇರಬೇಕು. ಯಾಕೆಂದರೆ ಸರ್, ನಾವು ಒಂದು ಆಸ್ಪತ್ರೆಗೆ ಹೋಗ್ತೀವಿ, ಏನೋ ಅಂತ ಮಾತ್ರೆ ಅಂತ ತರಬೇಕಾಯ್ತು, ಆ ಚೀಟಿಲಿ ಏನು ಬಾರ್ದಿದೆ ಅಂತ ಅಂತ ಗೊತ್ತಾಗಲ್ಲ, ಯಾವ ಮಾತ್ರೆ ಕೊಟ್ಟಿರ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಅದರಿಂದ ನಾವು ಕಣ್ಣಿದ್ದರೂ ಕುರುಡು ರೀತಿ ಜೀವನ ನಡೆಸಬೇಕಾಯ್ತೆ. ಅದಕ್ಕೆ ಬೇಡ, ಶಿಕ್ಷಣಕ್ಕೆ ಫಸ್ಟೇ ಆದ್ಯತೆ ಕೊಟ್ಟಿರ್ತಾರೆ. ಶಿಕ್ಷಣ ಕೊಟ್ಟಿಗೆ ನಾವು ಸಂಘದಲ್ಲಿ ಒಟ್ಟಾರೆ ಎಲ್ಲ ಹೋಗಿ, ಯಾರು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಸ್ಕೂಲ್ಗೆ ಯಾಕೆ ಹೋಗ್ತಾ ಇಲ್ಲ ಅಂತ ಅವ್ರ ಮನೇಲಿ ಕೇಳೋದು, ಅವ್ರು ಬಡತನ ಆಗಿದ್ದಾರೆ,
ನಾವು ಸಂಘದಲ್ಲಿ ಉಳಿತಾಯ ಕಟ್ಕೋತೀವಿ. ಬಡತನ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ವಿದ್ಯಾಭ್ಯಾಸ, ಬಡತನ ನಿರ್ಮೂಲನೆ ಆಗಬೇಕಾದ್ರೆ ವಿದ್ಯಾಭ್ಯಾಸ ಮುಖ್ಯ ಎಂಬುದು ಈ ಯುವಕನ ಅಭಿಪ್ರಾಯ. ನಮ್ಮೂರಲ್ಲಿ ಶ್ರೀಮಂತರಿಗಿಂತ ಬಡವರ ಸಂಖ್ಯೆಯೇ ಅಧಿಕ. ಶ್ರೀಮಂತರು ತಮ್ಮ ಮಕ್ಕಳನ್ನು ಕಾನ್ವೆಂಟ್ ಶಾಲೆಗೆ ಸೇರಿಸುತ್ತಾರೆ, ಅವರ ಬಳಿ ಹಣ ಇದೆ. ನಾವು ಬಡವರು, ಹಿಂದುಳಿದ ವರ್ಗದವರು, ನಮ್ಮ ಮಕ್ಕಳನ್ನು ಎಲ್ಲಿ ಸೇರಿಸುವುದು? ಅವರಿಗೂ ಕೂಡ ವಿದ್ಯಾಭ್ಯಾಸ ದೊರೆಯುವಂತೆ ಮಾಡಬೇಕು, ಅದಕ್ಕಾಗಿ ನಮ್ಮ ಸಂಘ ಶ್ರಮಿಸುತ್ತದೆ ಎನ್ನುತ್ತಾನೆ. ನಾನು ನಾಲ್ಕನೇ ಶಾಲೆವರೆಗೂ ಓದಿದ್ದರೂ ಅಕ್ಷರದ ಪರಿಚಯವಿರಲಿಲ್ಲ. ಈ ಸಂಘಕ್ಕೆ ಸೇರಿದ ಮೇಲೆ ಸಹಿ ಮಾಡುವುದನ್ನು ಕಲಿತೆ. ಈಗ ಎಲ್ಲ ಬ್ಯಾಂಕಿನ ವ್ಯವಹಾರವನ್ನು ನಾನೇ ನಿರ್ವಹಿಸುತ್ತೇನೆ ಎಂದು ಹೆಮ್ಮೆಯಿಂದ ಹೇಳುತ್ತಾನೆ ಮಂಜುನಾಥ. ಹೀಗೆ ವೈಕೆ ಮೋಳಿಯ ಯುವಶಕ್ತಿ ಸ್ವಸಹಾಯ ಸಂಘ ಶಿಕ್ಷಣಕ್ಕೆ ಮೊದಲ ಒತ್ತು ಕೊಟ್ಟಿತು. ನಂತರ ಆರ್ಥಿಕ ಸ್ವಾವಲಂಬನೆಗೆ ಮೀನು ಕೃಷಿ ಮಾಡಲು ನಿರ್ಧರಿಸಿ ತಮ್ಮ ಊರಿನ ಕೆರೆಯನ್ನು ಇದಕ್ಕಾಗಿ ಆಯ್ಕೆ ಮಾಡಿಕೊಂಡರು. ಇದೊಂದು ಕೆರೆ, ಮತ್ತೆ ಅಂಬ್ಲ ಕೆರೆ ಬಿಟ್ಟು ಇನ್ನೊಂದು ದೊಡ್ಡ ಕೆರೆ. ಒಂದೂ ಲಕ್ಷ ರೂಪಾಯಿ ಮೀನು ತಂದ್ಬಿಟ್ಟು ಆಗ ನಮ್ಮ ಮೀನು ಬಿಟ್ಟು ವರ್ಷ ಸಿಕ್ಕಬಟ್ಟೆ ಮಳೆ ಮರಿ ಒಂದು ಮೂರು ಬೆಟ್ಟು ಸೈಜ್ ಬಂತು. ಮಳೆ ನೀರು ಒಳೆ ನೀರೆಲ್ಲ ಬಂದು ಕೊಚ್ಚಿ ಒಂದೂ ಲಕ್ಷ ರೂಪಾಯಿ ಮೀನು ಎಲ್ಲನೂ ಲಾಸ್ ಆಗೋಯ್ತು. ಆದರೆ ಲಾಸ್ ಆದರೂ ಸಹ ಸಂಘದಲ್ಲಿ ಬ್ಯಾಂಕ್ಲಿ 50 ರೂಪಾಯಿ ಸಾಲ ಮಾಡ್ಕತ್ತು. ಯಾರು ನಮಗೆ ಲಾಸ್ ಆಯಿತು ನಮ್ಮ ಮುಖ ಮುಟ್ಕೋಬೇಕು, ಪುನಃ ನಮ್ಮ ಸಂಘಟನೆ ನಿಲ್ಲಿಸಿಡ್ಬೇಕು, ನಮ್ಗೆ ಲಾಸ್ ಆಯ್ತಲ್ಲ ಅನ್ನೋ ಭಾವನೆ ಯಾವಾಗ ಬರಲಿ ಹುಡುಗಿ. ಹೆಂಗೆ ಮಾಡಿದ್ರಿ? ಏನಾರಾಗಲಿ ನಮ್ಮ ಉಳಿತಾಯ ಏನಾರ ಕಟ್ಟಿ ಬ್ಯಾಂಕ್ ಸಾಲ ತೀರಿಸಿ ಪುನಃ ನಾವು ಪ್ರಗತಿಲಿ ಹೋಗ್ಬೇಕು ಅಂದ್ಬಿಟ್ಟು ಈಗ ಒಂದು 2 ತಿಂಗಳಲ್ಲಿ ಅವ್ರ ಉಳಿತಾಯದಲ್ಲಿ ಬಂದು ಕಟ್ಕೊಂಡು 50,000 ರೂಪಾಯಿ ಸಾಲ ತೀರಿಸ್ತಿದೆ. ಈಗ ಒಂದು 5,000 ರೂಪಾಯಿನ ಉಳಿತಾಯ ಮಾಡ್ಕೋತಾರೆ. ಈ ಸ್ವಸಹಾಯ ಸಂಘದ ಪರಿಕಲ್ಪನೆ ಹುಟ್ಟಿದ್ದು ಹೇಗೆ? ಈಗೀಗೆ ತಿರ್ಗಾಡಿದ್ರ ನಿಮ್ಮ ಈ ಥರ ಸಂಘಕ್ಕೆ ಇರಿದ್ರೆ ನಾವು ಸಿ ಉಳಿತಾಯ ಮಾಡ್ಬೋದು. ನಿಮ್ಮ ಮುಂದೆ ನಿಮ್ಮ ಜೀವನಕ ನಿಮ್ಮ ಮಕ್ಕಳು ಏನಾರು ಒಂದು ಅವಕಾಶ ಆಯ್ತಾ, ಒಂದು ಎಮ್ಮ ತಗೋಬೋದು, ಒಂದು ಹಸು ತಗೋಬೋದು. ಹಾಗಾಗಿ ಮಾಡ್ತಾ ಮಾಡ್ತಾ ನಿಮ್ಮ ಕೂಲಿ ಮಾಡೋಕ್ಕೆ ಒಂದು ಕೂಲಿ ಮಾಡೋದು ಬಿಟ್ಬಿಡ್ಬೋದು, ಯಾರು ಒಂದು ದಾರಿ ಮಾಡ್ಕೋಬೋದು ಅಂತ ಏನೇನೋ ಟ್ರೈನಿಂಗ್ ಮಾತು ಹೇಳಿದ್ರು ಸರ್ ಮುಂಚೆ ಮೀಟಿಂಗ್ ಮಾಡಿ ಮಾಡಿ. ಅವಾಗ ನಾವು ಸುಮಾರು ಸರಿ ಜ್ಞಾನ ಹೇಳ್ತಾರ, ನಮ್ಗೆ ಜ್ಞಾನ ಗೊತ್ತಾಯ್ತೇನಿಲ್ವಲ್ಲ ಸರ್, ಬುದ್ಧಿ ಏನಿಲ್ಲ. ಆಮೇಲೆ ಒಂದು 15 ಸೇರ್ಕೊಂಡು ನಾಗರಾಜ್ ಅಂದ್ಬಿಟ್ಟು ಅವರು ಟ್ರಸ್ಟ್ಗೆ ಹೋಯ್ತಾರೆ ಸರ್. ಅವರು ಕುಣಿಸಿ ಏನು ಮಾಡಿದ್ರು ಬಿಡಿಲ್ಲ, ನಮ್ಮನ್ನೆಲ್ಲ ಒಬ್ಬೊಬ್ಬರಾಗಿ ಇಟ್ಕೊಬಂದು 20 ರೂಪಾಯಿ ನಮ್ಮ ದುಡ್ಡನ್ನೇ ಕಟ್ಬಿಟ್ಟು ನಾವೇ ತಗೊಂಡು ಯಾಕೆ ಬಡ್ಡಿ ಕಟ್ಬೇಕು ನಾವು ಅಂತ ಎಲ್ಲ ನಮ್ಮ ಏನೇನೋ ಚರ್ಚೆ ಮಾಡಿದ್ವಿ ಸರ್. ಬ್ಯಾಂಕ್ ತಗೊಂಡಾಗ ನಮ್ಮ ದುಡ್ಡು ಇಟ್ಬಿಟ್ಟು ಊರ್ಲಿಕ್ಕಂತ ನಮ್ಗೆ ಬಡ್ಡಿ ಬರ್ತಾ ಅನ್ನೋದು ನಮ್ಗೆ ಇತ್ತು. ಹಂಗಂದ್ರೆ ಇಷ್ಟು ತಿಳ್ಕೊಳ್ತೀನಿ ಸರ್. ಕಂತು ತಗೊಂಡ್ರೆ ನಮ್ಮ 500 ರೂಪಾಯಿಗೆ 100 ರೂಪಾಯಿ ಇಟ್ಕೊಂಡು ಅವ್ರು 400 ರೂಪಾಯಿ ಕೊಡ್ತಾರೆ ಸರ್. ನಮ್ಮ ಸಂಘದಲ್ಲಿ ತಗೊಂಡ್ರೆ 5,000 ನಮ್ಗೆ ಒಟ್ಟಿಗೆ ಕೊಡ್ತಾರೆ, ನಮ್ಗೆ ಎಷ್ಟೋ ಸಮಸ್ಯೆ ಬಗೆಹರಿಸ್ಕೋಬೋದು. ಮೊದಲು ಸಾಲ ಸಿಕ್ಕಾಪಟ್ಟೆ ಮಾಡ್ತೀವಿ, ನಮ್ಮ ಊರಲ್ಲೇ ಬಡ್ಡಿ ಅಂತ ಕೊಡ್ತಾರೆ, ಚೀಟಿ ಕೊಡ್ತಾರೆ, ಅದನ್ನೆಲ್ಲ ಮಾಡ್ತಿದ್ವು. ಈಗ ಒಬ್ಬರು ಸಾಲ ಅನ್ನೋದೇ ನಾವು ಪಡೆಯಲ್ಲ ಸರ್. ನಮ್ಗೆ ಬೇಕು ಅಂದ್ರೆ ನಮ್ಮ ಸಂಘದವ್ರನ್ನ ಕೊಳಿ, ನಮ್ಗೆ 500 ರೂಪಾಯಿ ಮದುವೆ ಮಾಡ್ತೀನಿ, ನಮಗೆ ತಕೊಡಿ ಅಂದ್ಬಿಟ್ಟು ನಾವು ಕೂಲಿ ಮಾಡ್ತೀನಿ ಸರ್, ತಿಂಗ ಕಟ್ಟಿರ್ತೀವಿ. ಪ್ರೇರಕ ರಾಜು ಹೀಗೆ ವಿವರಿಸುತ್ತಾರೆ. ಈ ಮೂಲತಃ ಉದ್ದೇಶ ಏನು ಅಂತಂದರೆ ಸ್ವಸಹಾಯ ಸಂಘ ಎಲ್ಲ ಕಡೆ ಆಗ್ತಿದೆ, ಆದರೂ ಏನು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಲಾವಾದೇವಿ ಅವಳಿ ಜಾಸ್ತಿ ಆಗಿದ್ದರಿಂದ ಮತ್ತು ಮಹಿಳೆಯರಲ್ಲಿ ಒಂದು ಏನು ಹಣ ಇದೆ ಅದನ್ನೀಗ ಉಳಿತಾಯ ಮಾಡೋವಂಥ ಭಾವನೆ ಅವರಲ್ಲಿ ಬರಬೇಕು ಅನ್ನೋ ಉದ್ದೇಶ. ಮತ್ತು ಇಲ್ಲೇನಪ್ಪ ಅಂತಂದರೆ ಈಗ ಬೇರೆಯವರು ಅವರು 10 ರೂಪಾಯಿ 20 ರೂಪಾಯಿ ಬಡ್ಡಿನೀಗ ಸುಲಿಗೆ ಮಾಡಿ ಜನರಿಗೆ ಸಕಾಲದಲ್ಲಿ ಅವ್ರಿಗೆ ಹಣ ಸಿಗ್ತಿರಲಿಲ್ಲ. ಆ ಉದ್ದೇಶದಿಂದ ಏನು ಅಂತಂದರೆ ಅವ್ರವ್ರ ಕಷ್ಟ ಸುಖಗಳನ್ನೀಗ ನೇರವಾಗಿ ಒಂದು ಸಂಘ ಮಾಡಿ ಆ ಸಂಘದಲ್ಲಿ ಉಳಿತಾಯ ಮಾಡಿ ಅದನ್ನೀಗ ಅವರ ಕಷ್ಟ ಸುಖಗಳಿಗೆ ಅದನ್ನೀಗ ಉಪಯೋಗಿಸ್ಕೊಳ್ಳೋಂಥದ್ದು. ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ಅಂದರೆ ಸುಮಾರು 28 ಸಂಘಗಳು ಪ್ರಾರಂಭ ಮಾಡಿದ್ದೀವಿ. ಆದರೆ ಈ ಸಂಘ ಅಂತ ಸ್ಟಾರ್ಟಿಂಗ್ ಸೇರಿದಾಗ ಕೆಲವು ಜನ ಬರಲಿಕ್ಕೆ ತುಂಬ ಮುಜುಗರ ಪಟ್ಕೊಳ್ಳೋದು, ಕದ್ದು ಮುಚ್ಚಿ ಬರೋದು, ಹೀಗೆ ಮಾಡ್ತಾ ಇದ್ರು. ಅಂದರೆ ಹೆಂಗಸರಿಗೆ ಸಂಘ ಸೇರಿ ನಾವು ಉಳಿತಾಯ ಮಾಡಬೇಕು ಅನ್ನೋ ಮನೋಭಾವನೆ ಇತ್ತು, ಆದರೆ ಗಂಡಸ್ರಿಗೆ ಹೆದರ್ಕೊಂಡು ಬರ್ತಿರ್ಲಿಲ್ಲ. ಅದ ಆ ಥರ ಮಾಡ್ಕೊಂಡು ಯಾವ್ದಾರ ಒಂದು ಸಭೆ ಸೇರಿದಾಗ ಒಂದು ಮೀಟಿಂಗ್ ಮಾಡಿದಾಗ ನಾವೇನು ಮಾಡ್ತಾ ಇದ್ದೀವಿ, ಹೋಗಿ ಸೇರಿದಾಗ ಅವರು ಆ ಕಡೆ ನಿಂತ್ಕೊಂಡು ಏನಪ್ಪ ಮುಂಚೆ ಎಲ್ಲ ಮನೆ ಕಡೆ ಇದು ಮಾಡ್ಕೊಂಡು ಮನೆಯೊಳಗೆ ಕೂತಿದವರೆಲ್ಲ ಈಗ ಹೊರಗಡೆ ಬಂದೆಲ್ಲ ನಾವೆಲ್ಲ ನಿಂತಿದ್ರು ಕೂಡ ನಮ್ಮ ಎದುರಿಗೆ ಬಂದು ಕೂರ್ತಾರೆ ಅನ್ನೋ ಥರ ಮಾತಾಡೋದು ನೋಡಿ ಕೆಲವು ಜನ ತುಂಬ ಹೆದರ್ಕೊಂಡು ಬರ್ತಾನೆ ಇರಲಿಲ್ಲ. ಆದ್ರೆ ಬಟ್ ಈಗ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಧೈರ್ಯ ಬಂದಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವಾಗ ಯಾವ್ದೇ ಸಭೆ ಕರೆದ್ರು ಯಾವ್ದೇ ಮೀಟಿಂಗ್ ಕರೆದ್ರು ಕೂಡ ಅವ್ರ ಮನೇಲಿ ಇರೋರ್ನ ಯಾರನ್ನೂ ಹೆದರ್ಕೊಳ್ಳೋದಿಲ್ಲ, ತುಂಬಾ ಧೈರ್ಯವಾಗಿ ಬರ್ತಾರೆ. ಯಾವ್ದೇ ಇದ್ರು ಕೂಡ ಎಲ್ಲಿಗೆ ಹೋಗ್ಬೇಕು ಅಂತಂದ್ರು ಎಲ್ಲ ಒಗ್ಗಟ್ಟಾಗಿ ಅವ್ರನ್ನ ತುಂಬಾ ಇದ್ ಮಾಡ್ಕೊಂಡು ಹೆದರ್ಕೊಳ್ಳೋದೇ ಇಲ್ಲ ಅವ್ರನ್ನ, ತುಂಬಾ ಇದ್ರಲ್ಲಿ ಬರ್ತಾರೆ ಈಗ ಮೀಟಿಂಗ್ಗೆ. ಅಕಸ್ಮಾತ್ ಸಂಘವೇ ಇರದಿದ್ದರೆ ಏನಾಗಿರುತ್ತಿತ್ತು? ಏನು ಸಂಪಾದನೆ ಆಗ್ತಿದ್ರು ಅಷ್ಟು ಅವರು ಖರ್ಚು ಮಾಡ್ತಿದ್ರು, ಉಳಿತಾಯ ಮಾಡ್ತಿರ್ಲಿಲ್ಲ. ಗಂಡಸ್ರಿ ಏನು ಕೊಡ್ತಿರೋ ಹಣ ನೀವು 50 ರೂಪಾಯಿ ಕೊಟ್ಟರೆ
ಇವರು ಅವರಷ್ಟೇ ಎಲ್ಲ ತಗೊಂಡೋಗಿ ಶಾಂತಿ ಏನ್ಬೇಕು ಕೃಪಾಯಿನ ಖರ್ಚು ಮಾಡಿಬಿಡ್ತಿದ್ರು. ಈ ಉಳಿತಾಯಕ್ಕೆ ಸೇರಿದಾದ್ಮೇಲೆ ಇಲ್ಲಿ ಸಂಘಕ್ಕೆ ಬಂದು ಸೇರಾದ್ಮೇಲೆ ಅವ್ರೇನು ಮಾಡಿದ್ರೆ ಹಣನೀಗ ಉಳಿತಾಯನೀಗ ಕೂಡಿಡಬೇಕು, ನಾನು ಸಂಘದಲ್ಲಿ ಇದ್ದೀನಿ ಒಂದು 10 ರೂಪಾಯಿನೀಗ ಮಿಗಿಸಬೇಕು ಅನ್ನೋ ಭಾವನೆ ಅವರಲ್ಲಿ ಬಂತು. ಬಂದು ಆಗ ಒಂದು ವರ್ಷದಲ್ಲಿ ನಾನು ಇಷ್ಟ ಉಳಿತಾಯ ಆಗಿ ಮಾಡಿದ್ದೀನಿ ಅನ್ನೋ ಭಾವನೆ ಬಂದಮೇಲೆ ಅವರು ಯಜಮಾನ ಜೊತೆ ನನ್ನ ಹೆಂಡತಿಯಾದರೂ ನಾವು ಕೊಟ್ಟಣ್ಣನಿಗೆ ಇಷ್ಟು ಮಿಗಿಸಿ ಒಂದು ಉಳಿತಾಯ ಮಾಡೋ ಭಾವನೆ ಬಂದಿದೆಯಲ್ಲ ಅಂತ ಅವರಲ್ಲಿ ಒಂಥರ ನಂಬಿಕೆ ಬಂದಾಗ್ತು. ಆ ನಂಬಿಕೆಯಿಂದ ಏನಾಗುತ್ತೋ ಅವರು ಬೇರೆಯವರ ಅವರ ಸಂಘಗಾರ ಜೊತೆಲಿ ಅವರ ಜೊತೆಲಿ ಹೋಗಿ ಹೇಳ್ಕೊ ನನ್ನ ಹೆಂಡತಿ ಇಷ್ಟು ಉಳಿತಾಯ ಮಾಡಿದ್ದಾಳೆ ಈ ಥರ ಭಾವನೆ ಬಂದಾಗ ಅವರೇ ನನ್ನ ಹೆಂಡತಿನ ಯಾಕೆ ನಾನು ಸಂಘಕ್ಕೆ ಸೇರಿಸ್ಬಾರ್ದು ಅನ್ನೋ ಭಾವನೆ ಬದಲಾವಣೆ ಆಗ್ತು. ಇವತ್ತಿನ ದಿನ ಏನು ಅಂತಂದರೆ ಅವರೇ ಒಂದು ನಿರ್ಣಯ ತಕೊಳ್ಳೋ ಸ್ಥಿತಿಗೆ ಮಹಿಳೆಯರು ಬಂದಿದ್ದಾರೆ. ಒಂದು ಸ್ವಾವಲಂಬಿಯಾಗಿ ನಮ್ಮ ಮಕ್ಕಳು ಓದಿಸ್ಬೇಕು, ನಾವು ಅಭಿವೃದ್ಧಿ ಆಗಬೇಕು ಅನ್ನೋ ಭಾವನೆ ಅವ್ರಿಗಿದೆ. ಇದರಿಂದ ಗಂಡಸರಿಗೂ ಅವರ ಒಂದು ಅರ್ಧ ಭಾಗನೀಗ ಮಹಿಳೆಯರು ಒತ್ತ ರೀತಿ ಆಗಿದೆ ಈಗ. ಯಾಕಂದರೆ ಮೊದಲು ಗಂಡಸರು ತಂದು ಕೊಟ್ಟರೆ ಮಾತ್ರ ಮಹಿಳೆಯರು ಮಾಡ್ತಿರು. ಇವತ್ತಿನ ದಿನದಲ್ಲಿ ಮಹಿಳೆಯರೇ ಒಂದು ಮದುವೆ ಮಾಡಬೇಕು ಅಥವಾ ಇನ್ನೇನೋ ಒಂದು ಮಕ್ಕಳು ಓದಿಸ್ಬೇಕು ಅಂದರೆ ನಾನು ಸಂಘದಲ್ಲಿ ಇಷ್ಟ ಕೊಡ್ತೀನಿ, ನೀನು ಕರೆಕ್ಟಾಗಿ ಕಟ್ಟಬೇಕು, ನಾನು ಸಂಪಾದನೆ ಮಾಡ್ತೀನಿ, ನೀನು ಸಂಪಾದನೆ ಮಾಡೋದನ್ನ ಒಂದು ಭಾವನೆ ಅವರಲ್ಲಿ ಬೆಳೆದಿದೆ. ಈ ಸಂಘಗಳ ಕಾರ್ಯವೈಖರಿ ಹೇಗೆ? ನಾವು ಪ್ರತಿನಿಧಿಗಳನ್ನ ನಂಬರ್ ಪ್ರಕಾರ ನಾವು ಆಯ್ಕೆ ಮಾಡ್ತೀವಿ. ಫಸ್ಟ್ 1-2 ನಂಬರ್ ಮುಗಿದ ಕೂಡಲೇ 3-4 ಆಯ್ಕೆ ಮಾಡ್ತೀವಿ. ಬಟ್ ಏನಂತಂದ್ರೆ ನಮಗೆ ಪ್ರತಿನಿಧಿ ಆದವರು ಸೈನ್ ಮಾಡೋದ್ ಕಲ್ತಿರ್ಬೇಕು, ಮತ್ತೆ ನಾವು ಯಾವುದೇ ಸಭೆಗಳಿಗೆ ಎಲ್ಲೇ ಒಂದು ಮೀಟಿಂಗ್ ಕರೆದ್ರು ಅವರು ಬರುವಂತ ಇದ್ರಲ್ಲಿ ಇರ್ಬೇಕು. ಅವರು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೇಳ್ಬಿಟ್ಟು ರಜಾ ಹಾಕೋಂಗಿಲ್ಲ, ಎಲ್ಲದಕ್ಕೂ ಬರಬೇಕು. ಮತ್ತೆ ಸಂಘದಲ್ಲಿ ಆಗೋ ಚಟುವಟಿಕೆಗಳು ಮತ್ತೆ ಯಾವುದೇ ಒಂದು ಕುಂದುಕೊರತೆಗಳಿದ್ರು ಎಲ್ಲನೂ ನಿಭಾಯಿಸುವಷ್ಟು ಶಕ್ತಿ ಇರಬೇಕು. ಇದರಿಂದ ಅಕಸ್ಮಾತ್ 2-3 ನಂಬರ್ ಅವರು ಸ್ವಲ್ಪ ಚುರುಕಿಲ್ಲ ಅಂದ್ರೆ 4 ನಂಬರ್ ಅವ್ರನ್ನ ಜಾಯಿನ್ ಮಾಡ್ತೀವಿ, ಮತ್ತೆ 3-5 ನೆಕ್ಸ್ಟ್ ಇದಕ್ಕೆ ಅಲ್ಲಿ ತನಕ ಇವ್ರು ಕವರ್ ಆಗ್ತಾರಲ್ಲ, ಇಲ್ಲಿ ನಡವಳಿಕೆ ಇದನ್ನ ಆಗೋದನ್ನೆಲ್ಲ ನೋಡಿ ಅವ್ರು ಕವರ್ ಆದಾಗ ನೆಕ್ಸ್ಟ್ ಇಯರ್ಗೆ ಅವ್ರನ್ನ ಇದು ಮಾಡ್ತೀವಿ. ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ತೀವಿ. ಬ್ಯಾಂಕಿನಿಂದ ತಂದ ಸಾಲವನ್ನು ನಿರ್ವಹಿಸುವ ಬಗ್ಗೆ ಹೀಗಿದೆ. ತಿಂಗಳಿಗೆ ನಾವು 10,000 ರೂಪಾಯಿಗೆ 600 ರೂಪಾಯಿ ಅಸಲು ಬಡ್ಡಿ ಎರಡು ಸೇರಿ 600 ರೂಪಾಯಿ ತಿಂಗಳಿಗೆ ಕಟ್ಟೋ ಹಾಗೆ ಇದು ಮಾಡಿಕೊಂಡು ಅಲ್ಲಿಗೆ 1 ತಿಂಗಳಿಗೆ 8,400 ರೂಪಾಯಿ ರೌಂಡ್ ಆಗಿ ಕಟ್ತಾ ಇದೀವಿ. ಅಲ್ಲಿಗೆ 20 ತಿಂಗಳು ಕಂತು ಮಾಡ್ಕೊಂಡಿದೀವಿ 140,000 ರೂಪಾಯಿನ. ಅದರಲ್ಲಿ 20 ತಿಂಗಳ ಕಂತಲ್ಲಿ ನಮಗೆ 8,400 ರೂಪಾಯಿ ಕಟ್ಟೋದ್ರಿಂದ ಅಂದ್ರೆ ನಾವು ಬಡ್ಡಿಗಿಂತಲೂ ಹೆಚ್ಚು ಅಮೌಂಟ್ ಡಬಲ್ ಬಡ್ಡಿ ಕಟ್ತಾ ಇರೋದ್ರಿಂದ ನಮಗೆ 18 ತಿಂಗಳು ಕಂತು ಕ್ಲೋಸ್ ಆಗ್ಬಿಡುತ್ತೆ, 140,000 ರೂಪಾಯಿ ಕ್ಲೋಸ್ ಆಗುತ್ತೆ. ಇನ್ನು ಮತ್ತೆ ಇನ್ನು 2 ತಿಂಗಳು ಹಣ ಅಮೌಂಟ್ ಇರುತ್ತಲ್ಲ 8,400 ರೂಪಾಯಿ ಒಂದು ತಿಂಗಳಿಗೆ, ಅದನ್ನ 16,800 ರೂಪಾಯಿನ ನಮ್ಮ ಅಕೌಂಟ್ಗೆ ನಮ್ಮ ಸಾಲ ಇದಕ್ಕೆ ಹಾಕೊಂಡ್ತೀವಿ, ಅದು ನಮಗೆ ಲಾಭ. ಯಾವುದಾದ್ರೂ ಒಂದು ಸಂಘ ಇವತ್ತು ಹುಟ್ಟಾಕ್ಬೇಕಾದ್ರೆ ಮೂಲಭೂತವಾಗಿ ಸಂಘಕ್ಕೋಸ್ಕರ ಸಂಘ ಹುಟ್ಟಾಕೋದಲ್ಲ, ನಿಜವಾಗ್ಲೂ ಕೂಡ ಬಡತನದ ರೇಖೆಯಲ್ಲಿರ್ತಕ್ಕಂಥ ಮಹಿಳೆಯರು 10-17 ಜನ ಸೇರಿಕೊಂಡು ತಮ್ಮ ಭವಿಷ್ಯಕ್ಕಾಗಿ ತಮ್ಮ ನೆಲೆಗಾಗಿ ತಂದ ಸುಸ್ಥಿರತೆಗಾಗಿ ತಾವೇ ಕೂಡಿಕೊಂಡು ರಚಿಸ್ಕೊಂಡಂಥದ್ದು ಒಂದು ಸಂಘ ಆಗಬೇಕು ಅಂತ. ಆ ಸಂಘ 17 ಜನರ ಮಿತಿಯನ್ನು ಹೊಂದಿರಬೇಕು. ಆ ಸಂಘದಲ್ಲಿ ಪ್ರತಿನಿಧಿ 1 ಮತ್ತು ಪ್ರತಿನಿಧಿ 2 ಅನ್ನೋರನ್ನು ಆ ಸಂಘದ ಮುಖ್ಯಸ್ಥರನ್ನಾಗಿ ಮಾಡೋದು, ಮತ್ತು ಆ ಸಂಘಕ್ಕೆ ಒಂದು ತಂದೇ ಆದಂಥ ಒಂದು ಹೆಸರನ್ನು ಇಟ್ಕೊಳ್ಳೋಂಥದ್ದು, ಆ ಸಂಘದಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಇಷ್ಟು ಜನ ಸಂಘದಲ್ಲಿದ್ದಾರೆ ಅಂತ ಒಂದು ನಿರ್ಣಯನ ಮಾಡಿ ಈ ನಿರ್ಣಯವನ್ನು ನಾವು ಬ್ಯಾಂಕ್ ಖಾತೆಯನ್ನು ತೆರೆಯೋದ್ರ ಮೂಲಕ ಇದು ನಮ್ಮ ಸಂಘ ಅಧಿಕೃತ ಅಂತ ಹೇಳಿ ಒಂದು ಸಂಘದ ಖಾತೆಯನ್ನು ಒಂದು ಸರ್ಕಾರದ ಅಂಗೀಕೃತವಾದಂಥ ಬ್ಯಾಂಕ್ನಲ್ಲಿ ತೆರೆಯುವಂಥದ್ದು. ಈ ಅಕೌಂಟನ್ನು ಓಪನ್ ಮಾಡಾದ್ಮೇಲೆ ವಾರ ವಾರ ತಾವು ಸಭೆಯನ್ನು ಸೇರಬೇಕು. ಆ ವಾರದ ಸಭೆಯಲ್ಲಿ ಅವರು ತಾವು ಕೂತು ಎಲ್ಲಾದರೂ ಮಹಿಳೆಯರು ಕೆಲಸವನ್ನು ಮಾಡ್ತಾಯಿದ್ರೆ ಆ ಕೆಲಸ ಮಾಡ್ತಾ ಇರತಕ್ಕಂಥ ಮಹಿಳೆಯರು ತಾವು ಎಷ್ಟು ದುಡಿತಾರೋ ಅದರಲ್ಲಿ ಮನೆಗಿಟ್ಕೊಂಡು ಇನ್ನೆಷ್ಟು ಉಳಿತಾಯ ಮಾಡೋದಕ್ಕೆ ನನಗೆ ಸಾಧ್ಯತೆ ಇದೆ ಅಂತ ಅನಿಸುತ್ತೋ ಅಷ್ಟು ಹಣವನ್ನು ದಿನಕ್ಕಾದರೂ ಕಟ್ಬೋದು ಅಥವಾ ವಾರಕ್ಕಾದರೂ ಕಟ್ಬೋದು. ಆ ಕಟ್ಟೋ ಹಣವನ್ನು ಆ ಸಂಘದ ಪ್ರತಿನಿಧಿ ಮತ್ತು ಪ್ರತಿನಿಧಿ 2 ಕೈಗೆ ಕೊಟ್ಟರೆ ಅವರು ಅದನ್ನು ತೆಗೆದುಕೊಂಡೋಗ ಬ್ಯಾಂಕಿನಲ್ಲಿ ಅವರು ತುಂಬುತ್ತಾರೆ. ಈ ಬ್ಯಾಂಕಿನಲ್ಲಿ ತುಂಬ ಆದ ಮೇಲೆ ಈ ಬ್ಯಾಂಕಿಗೆ ತುಂಬಿದೆ ಅಂತ ಹೇಳಿ ಪ್ರತಿ ವಾರದ ಸಭೆಯಲ್ಲಿ ಎಲ್ಲ ಸದಸ್ಯರಿಗೂ ತಿಳಿಸ್ಬೇಕು ಮತ್ತು ಬ್ಯಾಲೆನ್ಸ್ ಎಷ್ಟು ಅಮೌಂಟು ನಮ್ಮ ಖಾತೆಯಲ್ಲಿ ಇದೆ ಅನ್ನೋದನ್ನು ಹೇಳಬೇಕು. ಈಗ ಇದೇ ಥರದ ಒಂದು ನಿರಂತರವಾದ ಚಟುವಟಿಕೆ ಉಳಿತಾಯ ಅನ್ನೋದು ನಡೀತಾ ಇರುತ್ತೆ. ಈ ನಗು ಸ್ವಸಹಾಯ ಸಂಘ ತಂದ ನಗು, ಸಂತಸದ ನಗು, ಸಂಭ್ರಮದ ನಗು, ನೆಮ್ಮದಿಯ ನಗು. ಇಂತಹ ಒಂದು ನಗು ನಿಮ್ಮದೂ ಆಗಬೇಕಿದ್ದರೆ ತಕ್ಷಣವೇ ನಿಮ್ಮ ಊರಿನಲ್ಲೂ ಇಂತಹದ್ದೇ ಒಂದು ಸ್ವಸಹಾಯ ಸಂಘ ಮಾಡಿ.